ರಾಜ್ಯದಲ್ಲಿ ಬಿಸಿಲ ಪ್ರಮಾಣ ದಾಖಲೆಯನ್ನ ಮೀರಿ ಗಮನಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಹಲವಾರು ಕಡೆ ಅದು ಕರಾವಳಿ ಭಾಗ ಅಂತಲ್ಲ ಮಲೆನಾಡು ಭಾಗ ಅಂತಲ್ಲ ಬಿಸಿಲ ನಾಡು ಭಾಗದಲ್ಲೂ ಕೂಡ ಅಲ್ಲ ಎಲ್ಲ ಕಡೆ ಕೂಡ ತಾಪಮಾ ತಾಪಮಾನ ಅನ್ನುವಂಥದ್ದು ದಾಖಲೆಯನ್ನ ಮೀರಿ ದಾಖಲಾಗ್ತದೆ ಇನ್ನು ರಾಜ್ಯದ ಹಲವು ಕಡೆ ಬಿಸಿ ಹವೆಯ ಆತಂಕ ಕೂಡ ಜನರಲ್ಲಿ ಮನೆ ಮಾಡಿದೆ ಬಿಸಿಲಾ ಬರಕ್ಕೆ ಇಡೀ ಕರುನಾಡು ತತ್ತಿರ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಉಷ್ಣಗಾಳಿ ಈಗಾಗಲೇ ಬಿಸಿಲ ಬೇಗೆಯಿಂದ ತತ್ತರಿಸಿದಂತಹ ಜನರಿಗೆ ಇನ್ನೂ ನಾಲ್ಕೈದು ದಿನ ಉಷ್ಣ ಅಲೆಯಿಂದ ತತ್ತರಿಸಬೇಕಾಗಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರ ಗದಗ ಬಾಗಲಕೋಟೆ ಬಳ್ಳಾರಿ ವಿಜಯಪುರ ರಾಯಚೂರು ಕಲಬುರಗಿ ಸೇರಿದಂತೆ ರಾಜ್ಯದ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮೇ ನಾಲ್ಕರ ತನಕ ಹೀಟ್ ವೇಟ್ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬಿಸಿಲನಾಡು ರಾಯಚೂರಿನಲ್ಲಿ ಅತ್ಯಧಿಕ ತಾಪಮಾನ ದಾಖಲು ಹದಿನೈದು ವರ್ಷದಲ್ಲೇ ಕಂಡು ಕೇಳರಿಯದ ಬಿಸಿಲಿಗೆ ಜನ ತತ್ತಿರ ಎಸ್ ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಹದಿನೈದು ವರ್ಷಗಳಲ್ಲೇ ದಾಖಲೆಯ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ ರಾಯಚೂರು ತಾಲೂಕಿನಲ್ಲಿ ನಲವತ್ತೈದು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ ಮುಂದಿನ ಮೂರು ದಿನಗಳಲ್ಲಿ ನಲವತ್ತ್ ನಲವತ್ತೈದು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ಮುಂದುವರಿಯುವ ಮುನ್ಸೂಚನೆ ಇದೆ ನಲವತ್ತೇಳು ಡಿಗ್ರಿ ಸೆಲ್ಶಿಯಸ್ ತನಕ ತಲುಪುವ ಆತಂಕ ಇದೆ ಇಲ್ಲಿ ತನಕ ನಲವತ್ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನವೇ ದಾಖಲಾಗಿತ್ತು ಆದರೆ ಈಗ ನಲವತ್ತೈದು ಡಿಗ್ರಿ ಿ ಸೆಲ್ಸಿಯಸ್ ದಾಖಲಾಗಿದ್ದು ಹೊಸ ದಾಖಲೆ ಸೃಷ್ಟಿಯಾಗಿದೆ ಇನ್ನು ತಾಪಮಾನದಲ್ಲಿ ಕಲ್ಬುರ್ಗಿಯನ್ನೂ ಕೂಡ ರಾಯಚೂರು ಹಿಂದಿಕ್ಕಿದ್ದು ರಾಜ್ಯದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಿದೆ ಇನ್ನು ಬಿಸಿಗಾಳಿ ಹೆಚ್ಚಳದಿಂದ ತಾಪಮಾನ ಹೆಚ್ಚಳವಾಗಿದೆ ಮಧ್ಯಾಹ್ನ ಹನ್ನೆರಡರಿಂದ ಮೂರರ ತನಕ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರದಂತೆ ಹವಾಮಾನ ಇಲಾಖೆ ಹಾಗೂ ರಾಯಚೂರು ಕೃಷಿ ವಿವಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಳೆದು ಎರಡು ವಾರದಿಂದ ರಾಯಚೂರಲ್ಲಿ ಟೆಂಪ್ರೇಚರ್ ಬಿಸಿಲು ಭಾಳ ಜಾಸ್ತಿ ಆಗಿದೆ ಇದರ ದುಷ್ಪರಿಣಾಮ ನಾವು ನೋಡ್ತಾ ಇದ್ದೀವಿ ಭಾಳ ಪೇಶೆಂಟ್ಸಲ್ಲಿ ಡಿಹೈಡ್ರೇಷನ್ ಆಗ್ತಾ ಇದೆ ನೀರಿನಾಂಶ ಕಡಿಮೆ ಆಗ್ತಾಯಿದೆ ಕಾರಣ ಏನಂದರೆ ಬೆವರು ಜಾಸ್ತಿ ಆಗಿ ಅಂಶ ಮೈಯಲ್ಲಿ ಕಡಿಮೆ ಆಗ್ತಾಯಿದೆ ಟೆಂಪ್ರೇಚರ್ ಭಾಳ ಜಾಸ್ತಿ ಆಗಿದರೆ ಕೆಲವರಿಗೆ ಹೀಟ್ ಸ್ಟ್ರೋಕ್ಸ್ ಆಗುತ್ತೆ ಅದರಲ್ಲಿ ಕೆಲವರು ಅನ್ಕಾನ್ಶಿಯನ್ಸ್ ಅನ್ಕಾನ್ಷಿಯಸ್ ಆಗ್ಬಿಡ್ತಾರೆ ಕೆಲವರು ಇನ್ನು ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಜನ ಹೆಚ್ಚೆಚ್ಚು ಕೂಲರ್ ಎಸಿ ಫ್ಯಾನ್ ಬಳಕೆ ಮಾಡ್ತಾ ಇತ್ತು ವಿದ್ಯುತ್ ಲೋಡ್ ನಲ್ಲಿ ಭಾರಿ ಪ್ರಮಾಣದ ಏರಿಳಿತವಾಗ್ತಾ ಇತ್ತು ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆಗಳು ಹೆಚ್ಚಾಗಿವೆ ಇನ್ನು ತಾಪಮಾನ ಹೆಚ್ಚಳದಿಂದ ಜನರಲ್ಲಿ ಈಗಾಗಲೇ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ವೈದ್ಯರು ಮುನ್ನೆಚ್ಚರಿಕೆಯನ್ನ ಕಡ್ಡಾಯವಾಗಿ ಪಾಲಿಸೋದಿಕ್ಕೆ ಸೂಚಿಸಿದ್ದಾರೆ ಇನ್ನು ಹೈಡ್ರೇಷನ್ ಸನ್ಸ್ಟ್ರೋಕ್ ಅಧಿಕ ರಕ್ತದ ಒತ್ತಡದಂತೆ ಸಮಸ್ಯೆಗಳು ಕಾಡ್ತಾ ಇದೆ ಅಲ್ಲದೆ ಮೂತ್ರಪಿಂಡ ಸಂಬಂಧ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇತ್ತು ದೇಹದಲ್ಲಿ ನೀರಿನ ಅಂಶ ಕಾಪಾಡಿಕೊಳ್ಳುವಂತೆ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮೂತ್ರ ಪಿಂಡ ಸಂಬಂಧಪಟ್ಟು ಹೇಳಬೇಕಾದ್ರೆ ಬಹಳ ಪೇಷಂಟ್ಸ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ ಮೂತ್ರ ಪಿಂಡಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಕಾರಣ ಅದೇ ಮತ್ತು ಡಿಹೈಡ್ರೇಷನ್ ಬೆವರಿಂದ ಡಿಹೈಡ್ರೇಷನ್ ಆಗ್ತಾ ಇದೆ ಅವರಿಗೆ ಅದರಿಂದ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಕಾಣ್ತಾ ಇದೆ ಇತ್ತೀಚೆಗೆ ಬೇರೆ ಪ್ರಾಬ್ಲಮ್ ನಾನು ಏನು ನೋಡ್ತಾ ಇದ್ದೆ ಅಂದರೆ ಸ್ಟೋನ್ ಕಲ್ಲು ಕಲ್ಲಿಂದ ಪ್ರಾಬ್ಲಮ್ಸ್ ಜಾಸ್ತಿ ಕಾಣ್ತಾ ಇದೆ ಅದು ಸಹ ಡಿಹೈಡ್ರೇಷನ್ ಇಂದ ಬೇವರಿಂದ ಡಿಹೈಡ್ರೇಷನ್ ಆಗಿ ಬಿ ಪಿ ಸಹ ಆಗ್ತಾ ಇದೆ ಕೆಲವರಿಗೆ ಹಾಗೆ ನೀರು ಜಾಸ್ತಿ ಕೊಡಬೇಕು ನಾವು ಎಷ್ಟಾಗಿ ಅಷ್ಟು ನೀರು ಕೊಡಬೇಕು ಒಂದುವರೆಯಿಂದ ಎರಡು ಲೀಟರ್ ಬಂದರೆ ಒಳ್ಳೆಯದು ಕಿಡ್ನಿ ಪೇಷಂಟ್ಸ್ ಇದ್ದವರು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಕೋಲಾರದಲ್ಲಿ ನಿನ್ನೆಯಿಂದ ಐದು ದಿನಗಳ ಕಾಲ ಒಣ ಹವೆ ಹೆಚ್ಚಾಗಿದ್ದು ಜಿಲ್ಲೆಯ ಜನರು ಎಚ್ಚರದಿಂದ ಇರುವಂತೆ ಕೋಲಾರ ಜಿಲ್ಲಾ ಪಂಚಾಯತ್ ಸಿಇಒ ಪದ್ಮ ಬಸವಂತಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇನ್ನು ಮೇ ನಾಲ್ಕರ ತನಕ ರಾಜ್ಯಾದ್ಯಂತ ಒಣ ಹವೆ ಇರಲಿದ್ದು ಕೋಲಾರದಲ್ಲಿಯೂ ಕೂಡ ಒಣ ಹವೆ ಶಾಖದ ಅಲೆಗಳು ವಿಪರೀತ ಇರುತ್ತೆ ಹೀಗಾಗಿ ಜನರು ಮುನ್ನೆಚ್ಚರಿಕೆಯನ್ನ ವಹಿಸ್ಬೇಕು ಅಂತಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ರಣಭೀಕರ ಬಿಸಿಲಿನಿಂದ ಜನ ಕಂಗೆಟ್ಟಿದ್ದು ನಿನ್ನೆ ಜಿಲ್ಲೆಯಲ್ಲಿ ಸರಾಸರಿ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾದರೆ ಕಾಳಗೆ ಪಟ್ಟಣದ ಸುತ್ತಮುತ್ತ ಗರಿಷ್ಠ ಸೊನ್ನೆ ಏಳು ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ದಾಖಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಷ್ಟು ಪ್ರಮಾಣದ ಬಿಸಿಲು ದಾಖಲಾಗಿತ್ತು ಇನ್ನು ಜಿಲ್ಲೆಯ ಜನ ಅನಾವಶ್ಯಕವಾಗಿ ಹೊರಗೆ ಬರದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ ಇನ್ನು ಬಿರು ಬಿಸಿಗೆಯಲ್ಲೂ ಒಂದು ಹಂತಕ್ಕೆ ಕೂಲ್ ಆಗಿರ್ತಾ ಇದ್ದಂತಹ ಕಲ್ಪತೆ ನಾಡು ತುಮಕೂರಿನಲ್ಲೂ ಕೂಡ ತಾಪಮಾನ ಏರಿಕೆಯ ಬಿಸಿ ತಟ್ಟಿದೆ ಕಳೆದ ಐದು ವರ್ಷದಲ್ಲಿ ಇದೇ ತಾಪಮಾನ ಸರಾಸರಿ ನಲವತ್ತು ಡಿಗ್ರಿ ದಾಟಿದೆ ಕಳೆದ ವರ್ಷ ಗರಿಷ್ಠ ಕೇವಲ ಮೂವತ್ಮೂರು ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ಉಷ್ಣಾಂಶ ಈ ವರ್ಷ ನಲ್ವತ್ತಕ್ಕೆ ತಲುಪಿದೆ ಬರಪೀಡಿತ ಪ್ರದೇಶವಾದಂತಹ ಪಾವಗಿಡ ಶಿರಾ ಮಧುಗಿರಿಯಲ್ಲಿ ನಲವತ್ತು ಡಿಗ್ರಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ ಇಲ್ಲಿ ತನಕ ಎರಡು ಹೀಟ್ ಸ್ಟ್ರೋಕ್ ಪ್ರಕರಣ ದಾಖಲಾಗಿದ್ದು ಹೀಟ್ ಸ್ಟ್ರೋಕ್ ಚಿಕಿತ್ಸೆಗಾಗಿ ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಹಾಸಿಗೆ ಮೀಸಲಿಡಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಐದು ಆಯಾ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ ಎರಡು ಪ್ರತ್ಯೇಕ ಹಾಸಿಗೆಗಳನ್ನು ಕಾಯ್ದಿರಿಸಲಾಗಿದೆ ಬಿಸಿ ಗಾಳಿ ಇನ್ನೂ ಹೆಚ್ಚಾಗುವ ಮುನ್ಸೂಚನೆ ಇತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸ್ಪೆಷಲ್ ವಾರ್ಡ್ ಮಾಡಿದ್ದೀವಿ ಅದರಲ್ಲಿ ಐದು ಬೆಡ್ಗಳು ವಿತ್ ಮಾನಿಟರ್ಸ್ ವಿತ್ ಆಕ್ಸಿಜನ್ ಒಂದು ಸಪ್ರೇಟಾಗಿ ರಿಸರ್ವ್ ಇದ್ದೀವಿ ಸೊ ಏನಾದರೂ ರೀಟ್ ಟಿಲೇಟೆಡ್ ಏನಾದರೂ ರೆಫರ್ ಆದರೆ ನಾವು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡೋಕ್ಕೆ ನಮ್ಮ ಹಾಸ್ಪಿಟಲ್ ಬದ್ಧವಾಗಿದೆ ಎಲ್ಲ ಥರದ ಸವಲತ್ತುಗಳಿದೆ ನೈನ್ಟೀನ್ತ್ ಒಂದು ಎರಡು ಕೇಸ್ ಹೀಟೆಡ್ ಅಂದರೆ ಮೈಲ್ಡ್ ಗೆಡ್ನೆಸ್ ಥರ ಬಂದರು ಇಟ್ ವಾಸ್ ನಾಟ್ ಮೇಜರ್ ಅದಕ್ಕೆ ಒಂದು ಟ್ರಿಪ್ ಹಾಕ್ಕೊಂಡು ಒಟ್ನಲ್ಲಿ ಬೇಸಿಗೆಯ ಕಾವು ಸದ್ಯಕ್ಕೆ ಕಡಿಮೆ ಆಗುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮೇ ಅಂತ್ಯದ ತನಕ ಬಿಸಿಲಿನ ಪ್ರಮಾಣ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿ ಇರುತ್ತೆ ಇದು ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಯು ಕೂಡ ತಟ್ಟುವಾಗಿ ಕಾಣಿಸ್ತಾ ಇದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ